Stop doing these 8 things in your life to get succeed. ಈ 8 ಕೆಲಸನ ಮಾಡೋದನ್ನ ಇವತ್ತಿಂದ ಸ್ಟಾಪ್ ಮಾಡಬೇಕು ಈ ವಿಡಿಯೋ ನೋಡಿದ ತಕ್ಷಣ. ಯಾಕೆಂದ್ರೆ ಆ ಕೆಲಸ ಮಾಡೋದ್ರಿಂದ ನಿಮ್ದು ಯಾವುದೇ ತರದ್ದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಗೋಲ್ಸ್ ಅಚೀವ್ ಆಗ್ತಾ ಇಲ್ಲ, ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಇಲ್ಲ. ಆ 8 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅದನ್ನ ಆರ್ ಇಂಪಾರ್ಟೆಂಟ್ ಏನು ಆ ಸ್ಟೆಪ್ಸ್ ಇದೆ ಅದನ್ನ ಯಾವ ತರ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸರ್ ಅದನ್ನ ಹೇಳ್ಕೊಡ್ತೀನಿ. ಸೊ ಯಾರು ಏನೇನೋ ವಿಡಿಯೋ ನೋಡ್ತಾ ಇರ್ತೀರಾ, ಏನೋ ಟೆನ್ಷನ್ ಇರುತ್ತೆ ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೇನೋ ಬೇರೆ ಬೇರೆ ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ನ ಫಸ್ಟ್ ರಿಲೀಸ್ ಮಾಡಿ. ಆ ಟೆನ್ಷನ್ ಅಲ್ಲಿ ಇದ್ದೀರಾ ಅಂದ್ರೆ ಈ ವಿಡಿಯೋ ನೋಡಕ್ ಹೋಗ್ಬೇಡಿ, ಆಮೇಲೆ ನೋಡಿ, ರೈಟ್? ಸೊ ವಿಡಿಯೋನ ಆಮೇಲೆ ನೋಡಿ. ಯಾವಾಗ ನೀವು ರಿಲ್ಯಾಕ್ಸ್ ಮೈಂಡ್ ಇರುತ್ತೆ, ನಿಮ್ಮ ಪಾಸಿಟಿವ್ ಮೈಂಡ್ ಇರುತ್ತೆ, ಅವಾಗ ನೋಡಿ. ರಿಲ್ಯಾಕ್ಸ್ ಯಾವಾಗ ಮೈಂಡ್ ಇರುತ್ತೆ ಅವಾಗ ನೋಡಿ. ಯಾಕೆಂದ್ರೆ ರಿಲ್ಯಾಕ್ಸ್ ಮೈಂಡ್ ಅಂತ ನೋಡಿದಾಗ ನಿಮ್ಗೆ ನಾನು ಏನ್ ಹೇಳ್ಬೇಕಂತ ಇದ್ದೀನಿ ಅದು ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬಾ ಜನ ಈಗ ಡಿಗ್ರಿ ಮುಗಿದಿದೆ, ಡಿಪ್ಲೊಮಾ ಮುಗಿದಿದೆ, ಸ್ವಲ್ಪ ಜನ ಜಾಬ್ ಮಾಡ್ತಾ ಇದಾರೆ, ಸ್ವಲ್ಪ ಜನ ಜಾಬ್ ಮಾಡ್ತಾ ಇಲ್ಲ, ಮನೇಲಿ ಕೂತ್ಕೊಂಡಿದ್ದಾರೆ. ಸೊ ಕೆಲಸ ಇಲ್ಲ, ಅವ್ರಿಗೆ ಇವ್ರಿಗೆ ಏನ್ ಮಾಡೋದು ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ. ಯಾಕೆ ಗೊತ್ತಾ? ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಲೈಫ್ ಅಲ್ಲಿ ಗೋಲ್ ಸೆಟ್ ಮಾಡೋದಿಲ್ಲ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾಟ್ ಸೆಟ್ಟಿಂಗ್ ದ ಗೋಲ್. ಅಕಾರ್ಡಿಂಗ್ ಟು ಮೈ ವ್ಯೂ, ಯಾರು ಗೋಲ್ ಸೆಟ್ ಮಾಡ್ತಾರೆ, ಗೋಲ್ ಸೆಟ್ ಅಂದ್ರೆ ಬರೀ ಅಲ್ಲ ನಾನು ಎಇ ಆಗ್ಬೇಕು, ನಾನು ಜೆಇ ಆಗ್ಬೇಕು, ಇದು ಅಲ್ಲ ಗೋಲು, ರೈಟ್? ದಟ್ ಈಸ್ ನಾಟ್ ಎ ಗೋಲ್. ಓಕೆ, ನಿಮಗೆ ಆ ಗೋಲ್ ಇರ್ಬೋದು, ಬಟ್ ಅದನ್ನೇ ನೀವು ಲೈಫ್ ಆಗಿ ಮಾಡ್ಕೋಬೇಡಿ. ಅದು ಬಿಟ್ಬಿಟ್ಟು ಇನ್ನೂ ಜಾಸ್ತಿ ಇರುತ್ತೆ, ಅದು ಬಿಟ್ಬಿಟ್ಟು ಸ್ಕಿಲ್ ಕಲಿಯೋದಿರುತ್ತೆ, ಅದು ಬಿಟ್ಬಿಟ್ಟು ಬೇರೆ ಬೇರೆ ಕೋರ್ಸ್ ಕಲಿಯೋದಿರುತ್ತೆ, ಅದು ಬಿಟ್ಬಿಟ್ಟು ಬೇರೆ ಬೇರೆ ನೀವು ಏನಾದ್ರು ಆಕ್ಟಿವಿಟೀಸ್ ಮಾಡೋದಿರುತ್ತೆ. ಗೋಲ್ ಏನೇ ಇರಲಿ, ಫಿಸಿಕಲಿನೂ ಇರುತ್ತೆ ಆಯ್ತಾ, ನೀವು ಫಿಟ್ ಆಗಿರ್ಬೇಕು, ಅದು ಒಂದು ಗೋಲ್ ಇರುತ್ತೆ ತಾನೆ, ಹೆಲ್ತ್ ಗೋಲು. ಯಾವುದೇ ಒಂದು ಗೋಲ್ ಇರಲಿ, ಆ ಗೋಲ್ನ ಬರೆಯೋದನ್ನ ಕಲೀರಿ, ರೈಟ್? ಪೆನ್ ಅಂಡ್ ಪೇಪರ್ ತಗೋರಿ, ನಿಮ್ಮ ಪರ್ಸನಲ್ ಡೈರಿಯಲ್ಲಿ ಬರೀರಿ. ಪರ್ಸನಲ್ ಡೈರಿನ ಮೇಂಟೈನ್ ಮಾಡಬೇಕು, ಯಾರು ಮಾಡೋದಿಲ್ಲ. ಸೊ ಮಾಡಿ, ನಾನಂತೂ ಮಾಡ್ತೀನಿ, ನಾನು ನನ್ನ ಗೋಲ್ಸ್ನ ಬರೆದಿಟ್ಟಿದ್ದೀನಿ, ರೈಟ್? ಸೊ ಅದಕ್ಕೆ ನೀವು ನಿಮ್ಮ ಗೋಲ್ಸ್ನ ಬರೆದಿಟ್ರೆ ಏನಾಗುತ್ತೆ ಗೊತ್ತಾ, ಅವಾಗ 2 ದಿವಸಕ್ಕೊಂದು ಆರ್ ಡೈಲಿ ನೋಡಿ ನಿಮ್ಮ ಗೋಲ್ ಏನಿದೆ. ಓಕೆ, ಅದರ ಪ್ರಕಾರ ನೀವು ಮಾಡ್ತಾ ಇದ್ರೆ ಎಲ್ಲ ಕೆಲಸ, ಸೊ ಆಕ್ಷನ್ಸ್ ತಗೋತಾ ಇದ್ದೀರೋ ಇಲ್ವೋ, ಟೈಮ್ ಎಲ್ಲಿ ವೇಸ್ಟ್ ಆಗ್ತಾ ಇದೆ, ಏನಾಗ್ತಾ ಇದೆ, ನಿಮಗೆ ಒಂದು ಏನಂತಾರೆ ಒಂದು ಶೀಟ್ ಸಿಗುತ್ತೆ, ನಿಮಗೆ ಟೈಮ್ ಟೇಬಲ್ ಟೈಪ್ ಸಿಗುತ್ತೆ. ಓಕೆ, ಟ್ರ್ಯಾಕ್ ಸಿಗುತ್ತೆ, ಈ ಟ್ರ್ಯಾಕ್, ಓಕೆ ನಾನು ಟ್ರ್ಯಾಕ್ ಮೇಲೆ ಇದೀನೋ ಇಲ್ವಾ, ನನ್ನ ಗೋಲ್ಗೆ ನಾನು ಇದು ಮಾಡ್ತಾ ಇರೋ ಕೆಲಸ ಹೆಲ್ಪ್ ಇದೆ ಅಲ್ವಾ, ಈ ತರ ನೋಡ್ಬೇಕು. ಅವಾಗ ನೋಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಮತ್ತೆ ಸೆಕೆಂಡ್ ಮಿಸ್ಟೇಕ್ ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ, ಟೈಮ್ ವೇಸ್ಟ್ ಮಾಡೋದು. ವೇಸ್ಟಿಂಗ್ ದ ಟೈಮ್ ವೇಸ್ಟ್ ಮಾಡೋದು ಅಂದ್ರೆ ಏನ್ ಸರ್? ಸಿಂಪಲ್ ಆಗಿದೆ, ಮೊಬೈಲ್ ತೆಗಿಯೋದು, ಯೂಟ್ಯೂಬ್ ನೋಡೋದು, ಆಯ್ತಾ, ನಿಮ್ಮ ಲೈಫ್ನ ಚೇಂಜ್ ಮಾಡೋ ಸ್ಕಿಲ್ಸ್ ಇಂಪ್ರೂವ್ ಮಾಡೋದು, ಕಮ್ಯುನಿಕೇಶನ್ ಇಂಪ್ರೂವ್ ಮಾಡೋದು, ಇಂಗ್ಲಿಷ್ ಇಂಪ್ರೂವ್ ಮಾಡೋದು, ನಿಮಗೆ ಪಬ್ಲಿಕ್ ಸ್ಪೀಕಿಂಗ್ ಯಾವ ತರ ಮಾಡಬೇಕು ಅದನ್ನ ನೋಡೋದು ಬಿಟ್ಬಿಟ್ಟು ಆ ಯಾವುದೋ ಒಂದು ಏನೋ ವೇಸ್ಟ್ ಮೂವಿ ನೋಡ್ತಾರೆ, ಇಲ್ಲ ಅಂತಂದ್ರೆ ಟಿಕ್ ಟಾಕ್ ಸ್ಟಾರ್ಸ್ಗಳು ನೋಡ್ತಾರೆ, ಇಲ್ಲ ಏನೋ ಒಂದು ನೋಡ್ತಾರೆ. ತುಂಬಾ ಇದೆ ನೋಡಿ, ನಮ್ಮ ಸುತ್ತಮುತ್ತ ನೆಗೆಟಿವಿಟಿನೇ ಜಾಸ್ತಿ ಇದೆ, ಇದು ನಿಮ್ ಎಲ್ಲರಿಗೂ ಗೊತ್ತಿದೆ. ನೆಗೆಟಿವಿಟಿ, ಸೆಕ್ಷುವಲ್ ಕಂಟೆಂಟ್ ಎಲ್ಲರೂ ಇದೇ ನೋಡ್ತಾರೆ. ದಟ್ ಈಸ್ ಅ ವೇಸ್ಟ್ ಆಫ್ ಟೈಮ್, ರೈಟ್? ದಟ್ ಈಸ್ ಅ ವೇಸ್ಟ್ ಆಫ್ ಟೈಮ್ ಅಕಾರ್ಡಿಂಗ್ ಟು ಮೈ ವ್ಯೂ. ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾ ಇದ್ದೀನಿ, ನೀವು ಅದೆಲ್ಲ ನೋಡಿದ್ರೆ ಲೈಫು ಏನೂ ಆಗಲ್ಲ. ಅದು ಮತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ ಗೊತ್ತಾ, ಅದನ್ನ ನೀವು ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋ ನೋಡಿದ್ರೆ ಅದನ್ನೇ ಇನ್ನೂ ನೋಡ್ಬೇಕು ಅನ್ಸುತ್ತೆ. ಒಂದು ವಿಡಿಯೋ ನೋಡಕ್ ಹೋಗ್ಬಿಟ್ಟು ನೀವು 2 ಅವರ್ 3 ಅವರ್ ನೋಡ್ತೀರಾ, ನಿಮಗೆ ಗೊತ್ತಾಗೋದಿಲ್ಲ ನಾನು 2 3 ಅವರ್ ವೇಸ್ಟ್ ಮಾಡಿದ್ದೀನಿ ಅಂತ. ಅದಾದ್ಮೇಲೆ ಒಮ್ಮೆ ನಮ್ಗೆ ಓದೋಬೇಕು ಅಂತ ಅನ್ಸುತ್ತೆ, ಓದ್ಬೇಕಂದಾಗ ಏನಾಗುತ್ತೆ ಮೈಂಡ್ ರೆಸಿಸ್ಟ್ ಮಾಡುತ್ತೆ, ಓದಕ್ ಆಗೋದಿಲ್ಲ, ಮತ್ತೆ ನೋಡುತ್ತೆ. ಇದೇ ತರ ಆಗ್ಬಿಟ್ಟು ಡೈಲಿ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ. ಸೊ ಅದನ್ನ ಮಾಡಕ್ ಹೋಗ್ಬೇಡಿ, ಡೈಲಿ ಟಾರ್ಗೆಟ್ ಸೆಟ್ ಮಾಡಿ, ಇದಿಷ್ಟು ಇವತ್ತು ಓದಬೇಕು ಅಂತ. ಸೊ ಇದು ವೇಸ್ಟ್ ಯಾವಾಗ ಮಾಡ್ತೀರಾ ಗೊತ್ತಾ, ನಿಮ್ ಗೋಲ್ ಸೆಟ್ ಇಲ್ಲ ಅಂದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಗೋಲ್ ಇದೆ ಮಾಡ್ಬೇಕಾ ಅಂತ ಅಂದಾಗ ನೀವು ಟೈಮ್ ವೇಸ್ಟ್ ಮಾಡೋದಿಲ್ಲ ಅಂತ ನಾನು ಅನ್ಕೋತೀನಿ. ತುಂಬಾ ಇಂಪಾರ್ಟೆಂಟು ಇನ್ನೊಂದು ಏನೋ ಗೊತ್ತಾ, ಕಂಪೇರಿಂಗ್, ರೈಟ್? ನಾವು ಕಂಪೇರ್ ಮಾಡ್ತೀವಿ, ಒಬ್ರನ್ನೊಬ್ರು ಕಂಪೇರ್ ಮಾಡ್ಕೊತೀವಿ. ನಮ್ಮ ಫ್ರೆಂಡ್ ಇದ್ದಾನೆ ಸರ್, ಅವ್ನು ಎಇ ಆಗಿದ್ದಾನೆ, ಎಡಬ್ಲ್ಯೂ ಆಗಿದ್ದಾನೆ. ನಮ್ಮ ಫ್ರೆಂಡ್ ಇದ್ದಾನೆ ಸರ್, ಅವ್ನು ಬಿಸ್ನೆಸ್ ಬಿಲ್ಡ್ ಮಾಡಿದ್ದಾನೆ, ಕೋಟಿಗಟ್ಟಲೆ ದುಡ್ಡು ಗಳಿಸ್ತಾ ಇದ್ದಾನೆ. ಅವ್ನು ಗಳಿಸ್ಲಿಯಪ್ಪ, ನೀನೇನ್ ಮಾಡ್ತಾ ಇದೀಯ? ಅವ್ನಿಗೆ ಯಾಕೆ ನೋಡಿ ನೀನ್ ಕಂಪೇರ್ ಮಾಡ್ಕೋತೀಯ? ಸರಿ, ಅವನ್ ತಾನ ಆಗ್ಬೇಕಾ? ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊ, ಬಿಸ್ನೆಸ್ ಮಾಡು, ಸ್ಟಾರ್ಟ್ ಮಾಡಿ, ಒಂದೊಂದು ಸ್ಟೆಪ್ ಇಂದ ಹೋಗಿ. ಕಂಪೇರ್ ಮಾಡಿ, ಅವ್ರಿಗೂ ನೀವು ಯಾಕೆ ಕಂಪೇರ್ ಮಾಡ್ತೀರಾ? ನಿಮ್ಗೆ ನೀವೇ ಕಂಪೇರ್ ಮಾಡ್ಕೊಳ್ಳಿ. 10 ವರ್ಷ ಹಿಂದೆ ನಾನು ಏನಿದ್ದೆ, ಇವಾಗ ಏನಾಗಿದ್ದೀನಿ, ನನ್ನ ಹತ್ರ ಸ್ಕಿಲ್ಸ್ ಬಂದಿದ್ಯಾ, ನನ್ನ ಹತ್ರ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆಯಾ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಇದೆಯಾ, ನಾನು ನನಗೆ ಯಾರಾದ್ರೂ ಇಂಟರ್ವ್ಯೂ ತಗೊಂಡ್ರೆ ನಾನು ಆರಾಮಾಗಿ ಮಾತಾಡ್ಬೋದಾ, ನನಗೆ ಸಿವಿಲ್ ಇಂಜಿನಿಯರಿಂಗ್ ನಾಲೆಜ್ ಇದೆಯಾ, ನನಗೆ ಜನರಲ್ ನಾಲೆಜ್ ಇದೆಯಾ, ಇದೆಲ್ಲ ಯೋಚನೆ ಮಾಡೋದು. ಇದನ್ನ ಕಂಪೇರ್ ಮಾಡ್ಕೊರಿ, ನಿಮಗೆ ಕಂಪೇರ್ ಮಾಡ್ಕೊರಿ. ನೀವು ಹಿಂದೆ ಏನಿದ್ರಿ, ಇವಾಗ ಏನಿದ್ದೀರಾ? ಅವಾಗ ನಾಲೆಜ್ ಜಾಸ್ತಿ ಇತ್ತಾ, ಇವಾಗಿದೆಯಾ? ಅವಾಗ ನಿಮಗೆ ಅವೇರ್ನೆಸ್ ಜಾಸ್ತಿ ಇತ್ತಾ, ಇವಾಗಿದೆಯಾ? ಇದನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಇದೆ, ಆಯ್ತಾ? ಸೊ ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ಅದರ್ಸ್, ಬಿಕಾಸ್ ಯು ಡೋಂಟ್ ನೋ ದ ಜರ್ನಿ ಆಫ್ ಅದರ್ಸ್. ಯು ನೋ ಯುವರ್ ಜರ್ನಿ, ಯು ಡೋಂಟ್ ನೋ ದ ಅದರ್ ಜರ್ನಿ. ಅವ್ರು ಎಲ್ಲಿ ಸ್ಟಾಪ್ ಮಾಡ್ತಾರೆ, ಏನಾಗುತ್ತೆ ಅದು ನಿಮಗೆ ಗೊತ್ತಿಲ್ಲ. ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟು ಏನಂತಂದ್ರೆ ಪ್ರೊಕ್ರಾಸ್ಟಿನೇಷನ್. ಅಂದ್ರೆ ಇವತ್ತಿನ ಕೆಲಸ ನಾಳೆ, ನಾಳೆದ ಕೆಲಸ ಮತ್ತೆ ಮುಂದೆ ಹಾಕೋದು. ಬೆಳಗ್ಗೆ ಮಾಡೋಣ ಅಂತ ಅನ್ನೋ ಕೆಲಸನ ಮಧ್ಯಾಹ್ನ ಹಾಕ್ಬಿಡೋದು, ಮಧ್ಯಾಹ್ನ ಮಾಡೋದನ್ನ ರಾತ್ರಿ, ರಾತ್ರಿ ಆದ್ಮೇಲೆ ಮಾಡೋದಲ್ಲ ನಾಳೆ, ಕೆಲಸನ ಮುಂದೆ ಹಾಕ್ಬಿಡೋದು, ರೈಟ್? ಇದು ಎಷ್ಟು ಡೇಂಜರ್ ಇದೆ ಗೊತ್ತಾ? ಒಂದು ಟೈಮಲ್ಲಿ ಬಂದ್ಬಿಟ್ಟು ಫೇಲ್ಯೂರ್ ಕಡೆ ತಗೊಂಡೋಗುತ್ತೆ ಇದು ಪ್ರೊಕ್ರಾಸ್ಟಿನೇಷನ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಪ್ರೊಕ್ರಾಸ್ಟಿನೇಷನ್ ಮಾಡೋದನ್ನ ದಯವಿಟ್ಟು ಎಲ್ಲರೂ ಸ್ಟಾಪ್ ಮಾಡಿ. ಇದಕ್ಕೆ ಒಂದು 100% ವರ್ಕಿಂಗ್ ಮೆಥಡ್ ಹೇಳ್ತೀನಿ ಪ್ರೊಕ್ರಾಸ್ಟಿನೇಷನ್ ನ ಸ್ಟಾಪ್ ಮಾಡೋದು. ನೀವು ಮಂತ್ಲಿ, ವೀಕ್ಲಿ, ಡೈಲಿ ಟಾರ್ಗೆಟ್ಸು ಸೆಟ್ ಮಾಡಿ. ಅಚೀವೇಬಲ್ ಇರಬೇಕು. ನಾನು ಒಂದು ಮಂತಲ್ಲಿ ಎಲ್ಲ ಸಿಲೆಬಸ್ ಮುಗಿಸ್ತೀನಿ, ಅದು ಅಚೀವೇಬಲ್ ಅಲ್ಲ. ಯಾಕೆಂದ್ರೆ ಹಂಗ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಪ್ರೆಷರ್ ಆಗಿಬಿಡುತ್ತೆ ಮೈಂಡ್ಗೆ. ಸೊ ಅದು ಎಕ್ಸೆಪ್ಟ್ ಮಾಡೋದಿಲ್ಲ. ಮೈಂಡ್ನ ನಿಮ್ಮ ಮೈಂಡ್ ಏನಿರುತ್ತೆ ಗೊತ್ತಾ, ತುಂಬಾ ಇದು ಇರುತ್ತೆ. ಅದಕ್ಕೆ ಫೋರ್ಸ್ಫುಲಿ ಮಾಡಕ್ ಹೋಗ್ಬೇಡಿ ಯಾವ್ದನ್ನ ಕೆಲಸ. ಮೈಂಡ್ನ ಫೋರ್ಸ್ಫುಲಿ ಮಾಡಿದ್ರೆ ಯಾವತ್ತೂ ತಗೊಳ್ಳೋದಿಲ್ಲ ಅದು, ಗೊತ್ತಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಮಂತ್ಲಿ, ವೀಕ್ಲಿ, ಡೈಲಿ ಟಾರ್ಗೆಟ್ನ ಸೆಟ್ ಮಾಡಿ, ಅಚೀವ್ ಮಾಡಿ, ಖುಷಿ ಇರಿ. ಅಚೀವ್ ಮಾಡಿದ್ರೆ ಖುಷಿ ಇರಿ. ನಿಮ್ಮ ತಂದೆ ತಾಯಿ ಜೊತೆ ಹೇಳ್ಕೊಳ್ಳಿ, ನಾನು ಇದು ಹಿಂಗೆ ಸೆಟ್ ಮಾಡಿದ್ದೆ, ಇದು ನಾನು ಕಂಪ್ಲೀಟ್ ಮಾಡಿದ್ದೀನಿ. ನಿಮ್ಮ ತಂದೆ ತಾಯಿಗೆ ಹೇಳ್ಕೊಳ್ಳಿ. ಯಾರು ಖುಷಿ ಆಗ್ತಾರೋ ಅವ್ರಿಗೆ ಹೇಳ್ಕೊಳ್ಳಿ. ಸೊ ಡೋಂಟ್ ಪ್ರೊಕ್ರಾಸ್ಟಿನೇಟ್. ಒಂದೇ ಕೆಲಸ ಇಟ್ಕೊಳ್ಳಿ. ಇವತ್ತು ನಾನು 2 ಅವರ್ ಅಷ್ಟೇ ಓದ್ತೀನಿ ಅಂತ ಹೇಳಿ, ಆ 2 ಅವರೇ ಓದಿ ಸಾಕು, ಜಾಸ್ತಿ ಏನ್ ಬೇಡ. 2 ಅವರ್ ಓದಿದಿರಾ, ಖುಷಿ ಪಡಿ, ಆಯ್ತಾ? ನೀವು 10 ಅವರ್ ವೇಸ್ಟ್ ಮಾಡಿದ್ರು 2 ಅವರ್ ಓದಿದ್ದೀರಾ. ನೆಕ್ಸ್ಟ್ ಡೇ 3 ಅವರ್ ಟಾರ್ಗೆಟ್ ಇಡಿ, ಅದ್ರ ನೆಕ್ಸ್ಟ್ ಡೇ 3.5 ಅವರ್, ಅದ್ರ ನೆಕ್ಸ್ಟ್ ಡೇ 3 hours 45 minutes. ಇದು 15 ನಿಮಿಷ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗಿ. ನಾನು ಒಂದೇ ಸಲ ಇವತ್ತು 10 ಅವರ್ ಓದ್ತೀನಿ ಅಂದ್ಬಿಟ್ಟು 1 ಅವರ್ ಓದ್ಲಿಲ್ಲ ಅಂದ್ರೆ ಟೆನ್ಷನ್ ಆಗ್ಬಿಡುತ್ತೆ. ನಿಮಗಲ್ಲ, ನನಗೂ ಆಗುತ್ತೆ. ಸೊ ಐ ವಿಲ್ ಡೂ ಡೈಲಿ ಟಾಸ್ಕ್. ನಾನು ಡೈಲಿ ಟಾಸ್ಕ್ ತಗೊಳ್ತೀನಿ, ಆ ಟಾಸ್ಕ್ ಮೇಲೆ ವರ್ಕ್ ಮಾಡ್ತೀನಿ. ನೆಕ್ಸ್ಟ್ ಬ್ಲೇಮ್ ಗೇಮ್. ಇದಂತೂ ಕೇಳಬೇಡಿ, ಎಲ್ಲರೂ ಮಾಡ್ತಾರೆ, ರೈಟ್? ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಯಾವ PWD ಎಕ್ಸಾಮು ಯಾವುದೋ ಎಕ್ಸಾಮ್ ಆದಾಗ ಎಲ್ಲರೂ ನನಗೆ ಬ್ಲೇಮ್ ಮಾಡ್ತಾ ಇದ್ರು, ಬಿಕಾಸ್ ಐ ಹ್ಯಾವ್ ಡನ್ ಎವ್ರಿಥಿಂಗ್. ನಾನೇ ಎಲ್ಲ ಮಾಡಿರೋ ತರ ನನಗೆ ಬ್ಲೇಮ್ ಮಾಡ್ತಾ ಇರೋದು. ದಯವಿಟ್ಟು ನನಗಲ್ಲ, ಯಾರಿಗೂ ಬ್ಲೇಮ್ ಮಾಡೋದನ್ನ ಬಿಡಿ. ಫಸ್ಟ್ ಪ್ರೋಸ್ ಅಂಡ್ ಕಾನ್ಸ್ ನೋಡ್ಕೊಳ್ಳಿ, ಆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳಿ, ಅವ್ರು ಏನ್ ಹೇಳ್ತಾ ಇದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ, ಆಯ್ತಾ? ಫಿಗರ್ ಅಂಡ್ ಫ್ಯಾಕ್ಟ್ಸ್ ನ ಚೆಕ್ ಮಾಡಿ. ಮತ್ತೆ ಬ್ಲೇಮ್ ಗೇಮ್ ಯಾರು ಆಡ್ತಾರೆ ನೋಡಿ, ಅವ್ರು ಯಾವತ್ತೂ ಲೈಫಲ್ಲಿ ಏನ್ ಗೊತ್ತಾ, ಯಾವುದೇ ಒಂದು ಡಿಸಿಷನ್ ಬರೋಕ್ಕಾಗಲ್ಲ. ದೇ ವಿಲ್ ಬ್ಲೇಮ್ ಎವ್ರಿಥಿಂಗ್. ದೇ ವಿಲ್ ಬ್ಲೇಮ್ ಸಿಸ್ಟಮ್, ದೇ ವಿಲ್ ಬ್ಲೇಮ್ ದೇರ್ ಪೇರೆಂಟ್ಸ್, ದೇ ವಿಲ್ ಬ್ಲೇಮ್ ದೇರ್ ಹೋಲ್ ಫ್ಯಾಮಿಲಿ. ಫ್ಯಾಮಿಲಿಗೂ ಅವರು ಬ್ಲೇಮ್ ಮಾಡ್ತಾರೆ, ಅವ್ರ ಒಬ್ರಿಗೆ ಅಲ್ಲ, ಅವ್ರ ಫ್ಯಾಮಿಲಿಗೆ ಮಾಡ್ತಾರೆ, ದೇಶಕ್ಕೆ ಮಾಡ್ತಾರೆ, ಸಿಸ್ಟಮಿಗೆ ಮಾಡ್ತಾರೆ, ಆಯ್ತಾ? ಬರೋ ಟೀಚರ್ಸ್ಗಳಿಗೆ ಮಾಡ್ತಾರೆ. ಅವರೆಲ್ಲ ಬರೀ ಬ್ಲೇಮ್ ಮಾಡೋದಷ್ಟೇ ಕೆಲಸ, ಅವ್ರ ಲೈಫಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಬರೀ ಬ್ಲೇಮ್ ಮಾಡ್ತಾರೆ. If you are those student, if you are that student, you are blaming for others, you are blaming. Take the responsibility of your success as well as the failure. Don't blame for anyone. ನಾನು ಅದೇ ಮಾಡ್ತೀನಿ, ಬ್ಲೇಮು. ನನಗೆ ಸಕ್ಸಸ್ ಆದ್ರೂ ನಾನೇ ತೋತೀನಿ, ಫೇಲ್ಯೂರ್ ಆದ್ರೂ ನಾನೇ ತೋತೀನಿ, ರೈಟ್? ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ನಾಟ್ ಟೇಕಿಂಗ್ ಎನಿ ಆಕ್ಷನ್ಸ್. ಎಲ್ಲ ಗೊತ್ತಾಯ್ತು, ಗೋಲ್ ಸೆಟ್ ಮಾಡಿದೀರಾ, ಎಲ್ಲ ಮಾಡಿದಾರ, ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇಲ್ಲ, ಏನೋ ಸ್ವಲ್ಪ ಮಾಡ್ತಾ ಇದ್ದಾರೆ. ಬಟ್ ಯು ಹ್ಯಾವ್ ಟು ಟೇಕ್ ಮ್ಯಾಸಿವ್ ಆಕ್ಷನ್ಸ್. ಮ್ಯಾಸಿವ್ ಇಲ್ಲ ಅಂತಂದ್ರೂ ಸ್ವಲ್ಪ ಆದ್ರೂ ತಗೊಳ್ಳಿ, ಆಯ್ತಾ? ಯು ಹ್ಯಾವ್ ಟು ಟೇಕ್ ದ ಮಿನಿಮಮ್ ಆಕ್ಷನ್ಸ್ ತಗೊಳ್ದೇನೆ. ಈಗ ನಿಮಗೆ AI ಕ್ಲಿಯರ್ ಮಾಡೋದಿದೆ, ಓದ್ದೇನೆ ಎಲ್ಲಿಂದ ಕ್ಲಿಯರ್ ಆಗುತ್ತೆ? ಡೈಲಿ 2 hours ಟಾರ್ಗೆಟ್ ಇಡಿ, ಓದಿ. ಅದಾದ್ಮೇಲೆ ಸ್ವಲ್ಪ ಇನ್ಕ್ರೀಸ್ ಮಾಡಿ. ವಿತೌಟ್ ಟೇಕಿಂಗ್ ಆಕ್ಷನ್ಸ್ ಯು ಕಾಂಟ್ ಅಚೀವ್ ಎನಿಥಿಂಗ್, ಅಂಡ್ ಸ್ಮಾಲ್ ಸ್ಟೆಪ್ಸ್ ವಿಲ್ ಮೇಕ್ ಲಾರ್ಜ್ ಡಿಫರೆನ್ಸ್ ಇನ್ ದ ಲಾಂಗೆಸ್ಟ್ ಟೈಮ್. ತುಂಬಾ ಈಗ ಒಂದು ನಿಮಗೆ AE ಆಗೋದಿದೆ, AI ಆಗೋದಿದೆ, ಒಂದು ಬಿಸ್ನೆಸ್ ಮಾಡೋದಿದೆ. ಫಸ್ಟ್ ನೀವು ಬಿಸ್ನೆಸ್ ಯಾವ ತರ ಮಾಡಬೇಕು, ಏನಿಲ್ಲ, ಒಂದೊಂದೊಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ಓಕೆ ಇದು ಈ ತರ ಬರುತ್ತೆ, ಇದು ಈ ತರ ಬರುತ್ತೆ ಬಿಸ್ನೆಸ್ ಅಲ್ಲಿ, ಈ ತರ ನಾನು ಮಾರ್ಕೆಟಿಂಗ್ ಮಾಡಬೇಕು, ಈ ತರ ನಾನು ಪ್ರಾಡಕ್ಟ್ ನ ಸೇಲ್ ಮಾಡಬೇಕು ಅಂತ. Same other thara new studies allu maadi. So not taking action is very dangerous. Depending on one source andre en gotta adu study related irli, study anta naan aa thara anta illa. Depending on one source is nothing but idakke clarity kodokke en gotta, job ಮಾಡ್ತಾ ಇದೀರಾ, ಪ್ರೈವೇಟ್ ಜಾಬ್ ಮಾಡ್ತಾ ಇದೀರಾ, ಓಕೆ ಅದೊಂದರ ಮೇಲೆ ಡಿಪೆಂಡ್ ಇದೀರಾ, 20 ರಿಂದ 30000 ಸ್ಯಾಲರಿ ಬರ್ತಾ ಇದೆ, ಮುಗಿತು, ನಾನು ಏನು ಮಾಡೋದಿಲ್ಲ, ನಾನು ಏನು ಕಲಿಯೋದಿಲ್ಲ, ಡೆಫಿನೆಟ್ಲಿ ಯು ವಿಲ್ ರಿಗ್ರೆಟ್ ಒನ್ ಡೇ ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಎಕ್ಸೆಪ್ಟ್ ಯುವರ್ ಜಾಬ್. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ಕಲಿಯಿರಿ, ಅದಾದ್ಮೇಲೆ ಇನ್ನೊಂದು ಸೋರ್ಸ್ ನ ಮಾಡೋದನ್ನ ಕಲಿಯಿರಿ, ರೈಟ್? ಒಂದು ಸೈಡ್ ಬೈ ಸೈಡ್ ಹಜಲ್ ಅಂತೀವಲ್ಲ, ಸೊ ಸೈಡ್ ಹಜಲ್ ನ ಸ್ಟಾರ್ಟ್ ಇಡಿ ಒಂದು, ಅದು ಏನೇ ಇರಲಿ, ನಿಮ್ಮ ಪ್ಯಾಷನ್ ಇರುತ್ತೆ, ನಿಮಗೆ ಮ್ಯೂಸಿಕ್ ಇರುತ್ತೆ, ನಿಮಗೆ ಗೇಮಿಂಗ್ ಆಡೋದಿರುತ್ತೆ, ಅಥವಾ ಏನೋ ಒಂದಿರುತ್ತೆ ಆಯ್ತಾ, ಇನ್ವೆಸ್ಟ್ ಮಾಡೋದಿರುತ್ತೆ, ಏನೋ ಒಂದಿರುತ್ತೆ, ಅದನ್ನ ಒಂದು ಸೈಡ್ ಸೋರ್ಸ್ ಆಫ್ ಇನ್ಕಮ್ ನ ಇನ್ನೊಂದು ಇಟ್ಕೊಳ್ಳೇಬೇಕು. ತುಂಬಾ ಜನಕ್ಕೆ ಟೀಚಿಂಗ್ ಇರುತ್ತೆ, ಈಗ ನನಗೆ ಟೀಚಿಂಗ್ ಇಸ್ ಮೈ ಪ್ಯಾಷನ್, ನನಗೆ ಟೀಚಿಂಗ್ ಮಾಡೋಕೆ ತುಂಬಾ ಇಷ್ಟ ಆಗುತ್ತೆ, ನಾನು ಟೀಚಿಂಗ್ ಮಾಡ್ತೀನಿ, ಸೊ ಅದನ್ನ ಸೈಡ್ ಹಸಲಲ್ಲಿ ನಾನು ಇಟ್ಟಿಲ್ಲ, ನಾನು ಅದನ್ನ ಮೇಜರ್ ಆಗಿ ಇಟ್ಕೊಂಡಿದ್ದೀನಿ. ನೀವು ಇದೇ ತರ ಈವ್ನಿಂಗ್ ಅಲ್ಲಿ ಏನಾದ್ರೂ ನೀವು ಮಾಡ್ಬೋದಾ ಅಥವಾ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ನ ರೆಡಿ ಮಾಡ್ಬೋದಾ ಅಂತ ಯೋಚನೆ ಮಾಡಬೇಕು. ಒಂದ್ರ ಮೇಲೆ ಡಿಪೆಂಡ್ ಇದ್ರೆ ನಿಮ್ಗೆ ಗೊತ್ತಿದೆ ಕೋವಿಡ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಆಗಿದೆ ತುಂಬಾ ಜನಕ್ಕೆ. ನೆಕ್ಸ್ಟ್, ಸ್ಪೆಂಡಿಂಗ್ ಮೋರ್ ನಾಟ್ ಸೇವಿಂಗ್. ಇದಂತೂ ನನಗೆ ನಾನು ನೋಡಿ ಏನಂತ ನಗು ಬರುತ್ತೆ. ಸ್ಯಾಲ್ರಿ ಇರುತ್ತೆ 15000, ಮೊಬೈಲ್ ತಗೋತಾರೆ ಆಪಲ್ದು 60, 70, 80,000 ಅದು EMI ಮೇಲೆ. ಯಾಕೆ EMI ಫೆಸಿಲಿಟಿ ಮಾಡ್ಕೊಟ್ಟಿದಾರಲ್ಲ. ದಯವಿಟ್ಟು ಹೇಳ್ತೀನಿ, ನಾನು ಗೊತ್ತಿದೆ, ನಾನಂತೂ ಯಾವುದು ಇಲ್ಲಿವರೆಗೂ EMI ಮೇಲೆ ತೊಗೊಂಡೇ ಇಲ್ಲ, ರೈಟ್? ಅದು ನಿಮಗೂ ರಿಕ್ವೆಸ್ಟ್ ಮಾಡ್ತೀನಿ, ಯಾರು ತಗೊಳಕ್ ಹೋಗ್ಬೇಡಿ, ಗೊತ್ತಾಯ್ತಾ? ಅದು ತುಂಬಾ ಡೇಂಜರ್ ಇದೆ. ಒಂದು ಸೈಕಾಲಜಿಕಲ್ ಒಂದು ಮಾತಿದೆ ಹೇಳ್ತೀನಿ, ಯಾವುದೇ ಒಂದು ವಸ್ತು ನೀವು ತಗೊಳ್ಬೇಕಾದ್ರೆ, ಎಲೆಕ್ಟ್ರಾನಿಕ್ಸ್ ಇರಲಿ, ಬೈಕ್ ಇರಲಿ, ಕಾರ್ ಇರಲಿ, ಮನೆ ಇರಲಿ, ಅಪಾರ್ಟ್ಮೆಂಟ್ ಇರಲಿ, ತಗೊಳ್ಬೇಕಂದ್ರೆ ಅದ್ರದ್ದು 2 ಪಟ್ಟಷ್ಟು ದುಡ್ಡು ನಿಮ್ಮ ಹತ್ರ ಇಲ್ಲ ಅಂದ್ರೆ ಅದನ್ನ ನೀವು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಟೇಕಿಂಗ್ ಎ ಲ್ಯಾಪ್ಟಾಪ್ ಆಫ್ 50,000 ಅಂಡ್ ಇಫ್ ಯು ಹ್ಯಾವ್ ಎ 1.2 lakh or 1.3 lakh ಇನ್ ಯುವರ್ ಅಕೌಂಟ್, ದೆನ್ ಯು ಕ್ಯಾನ್ ಅಫೋರ್ಡ್ ದಟ್ ಲ್ಯಾಪ್ಟಾಪ್, ಯು ಕ್ಯಾನ್ ಟೇಕ್. ಈ ತರ ಒಂದು ರೂಲ್ ಮಾಡಿ, ನಾನು ಅದೇ ರೂಲ್ ಫಾಲೋ ಮಾಡ್ತೀನಿ. ಇಫ್ ಯು ಆರ್ ನಾಟ್ ಅರ್ನಿಂಗ್ ಮಾಡ್ತಾ ಇಲ್ಲ, ನಿಮ್ ತಂದೆ ತಾಯಿಯವರು ಕೊಡ್ತಾ ಇದ್ದಾರೆ, ಸೊ ಅದರಲ್ಲೂ ನೀವು ಸ್ಪೆಂಡ್ ಮಾಡಬಾರ್ದು, ಅದನ್ನ ಇನ್ವೆಸ್ಟ್ ಮಾಡೋದನ್ನ ಕಲೀರಿ. ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್, ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ ಇನ್ ಕ್ರಿಪ್ಟೋ, ಇನ್ವೆಸ್ಟ್ ಇನ್ ಎನಿಥಿಂಗ್ ದಟ್ ಕ್ಯಾನ್ ಮೇಕ್ ಯು ಫಾರ್ ಲಾಂಗರ್ ಟೈಮ್, ಇಟ್ ವಿಲ್ ಗಿವ್ ಯು ಮೋರ್ ರಿಟರ್ನ್ಸ್. ಅದನ್ನ ಮಾಡಿ, ದಯವಿಟ್ಟು ನಾನು ಹೇಳಿರೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಏನ್ ಹೇಳ್ತಾ ಇದ್ದೀನಿ, ಓಕೆ? ತುಂಬಾ ಸೀರಿಯಸ್ ಆಗಿ ಮಾತಿತ್ತು, ಒಂದೆಲ್ಲ 4 ಮಾತು ಹೇಳಬೇಕಿತ್ತು, ಅದಕ್ಕೆ ಹೇಳಿದ್ದೀನಿ. ವಿಡಿಯೋ ಯಾವ ಥರ ಅನಿಸ್ತು ಎಲ್ಲರೂ ಒಂದು ಲೈಕ್, ಕಮೆಂಟ್ ಮತ್ತೆ ಶೇರ್ ಮಾಡಿ, ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದಿಷ್ಟು ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ಯಾವ ಥರ ಅನಿಸ್ತು ನೀವೆಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ದ ಅನದರ್ ದಿಸ್ ಟೈಪ್ ಆಫ್ ವಿಡಿಯೋ ಇನ್ ದ ಫ್ಯೂಚರ್. ಥ್ಯಾಂಕ್ ಯು.